ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿ ನದಿ ನೀರಿನ ಹರಿವಿನಲ್ಲಿ ಹೆಚ್ಚಳವಾಗುತ್ತಿದ್ದು ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಹೆಚ್ಚಳವಾಗುತ್ತಿರುವ ಬೆನ್ನಲ್ಲೇ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ನದಿ ತೀರದ ಗ್ರಾಮಗಳಾದ ನದಿಯಿಂಗಳಗಾಂವ್, ಸಪ್ತಸಾಗರ್, ತೀರ್ಥ, ದರೂರ್, ಕವಟ್ಕೊಪ್, ಹಳ್ಳಾರ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮುನ್ನೆಚ್ಚರಿಕೆಯ ಕ್ರಮವಾಗಿ ಜನ ಮತ್ತು ಜಾನುವಾರುಗಳು ನದಿ ತೀರದ ಕಡೆಗೆ ತೆರಳದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ರತಿ ಗ್ರಾಮಗಳಲ್ಲಿ ಡಂಗೂರ ಸಾರಲಾಗಿದೆ. ನೀರಿನ ಪ್ರಮಾಣ ಹೆಚ್ಚಾದರೆ ನದಿ ತೀರದ ಜನರನ್ನು ಸ್ಥಳಾಂತರಿಸಿ ಗಂಜಿ ಕೇಂದ್ರಗಳಲ್ಲಿ ಇರಿಸಲು ವ್ಯವಸ್ಥೆ ಮಾಡಲಾಗಿದ್ದು ಜನರು ಸಹಕರಿಸುವಂತೆ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ಮನವಿ ಮಾಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮಗಳಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಊರಲ್ಲಿ ಡಂಗರ ಹೊಡಿಸಿದ್ದೀವಿ. ಮತ್ತು ಇನ್ನು ನೀರಿನ ಮಟ್ಟ ಇನ್ನೂ ಹೆಚ್ಚಾಗುವಂಥ ಇದರೊಳಗಿದೆ. ಅದಕ್ಕಾಗಿ ಎಲ್ಲ ಬೋಟ್ಗಳು ಎಲ್ಲ ರೆಡಿ ಮಾಡಿದ್ದೀವಿ. ಇನ್ನು ನೀರಿನ ಮಟ್ಟ ಹೆಂಗೆ ಹೆಚ್ಚಾದಂಗೆ ಆಕತಿ, ಆನಂತರ ಇಲ್ಲಿರುವಂಥ ಎಲ್ಲ ಎಷ್ಟು ಜನ ವಾಸಿಸ್ತಿರ್ತಾರೆ ಅವ್ರನ್ನೆಲ್ಲ ತೆಗೆದು ಗಂಜಿ ಕೇಂದ್ರಕ್ಕೆ ಸಿಗ್ಬೋದು. ಸರ್, ಈಗ ಇಲ್ಲಿ ಜನ ಇನ್ನೂ ಪರಿಹಾರ ಬಂದಿಲ್ಲ, ನಾವು ಕಟ್ಟುವಾಗಿಲ್ಲ ಅಂತ ನೋಡಿದ್ರೆ ಅದನ್ನು ಯಾವ ರೀತಿ ನಿಭಾಯಿಸ್ತೀರಿ ಸರ್? ಈಗ ಪರಿಹಾರ ಕೊಡೋದು ಸರ್ಕಾರದ ಮಟ್ಟದಲ್ಲಿದೆ ವಿಚಾರ. ಆದ ಕಾರಣ ಈಗ ಮೊದಲು ಪರಿಹಾರ ಇದೆ, ಪ್ರವಾಹ ಏನು ಬರ್ತಾ ಇದೆ ಅದಕ್ಕೆ ಮೊದಲು ತುರ್ತವಾಗಿ ಅವ್ರನ್ನೆಲ್ಲ ಸಂರಕ್ಷಣೆ ಮಾಡೋದು ನಮ್ಮ ಕೆಲಸ. ಆನಂತರ ಅದ್ರ ಬಗ್ಗೆ ಸರ್ ನೀರಿನ ಎಷ್ಟು ಬರಬಹುದು ಸರ್? ಈಗ ನೀರು ಇನ್ನೂ ಗೊತ್ತಿಲ್ಲ, ಆದರೆ ಇನ್ನೂ ನೀರಿನ ಮಟ್ಟ ಏರ್ತಾ ಇದೆ, ಮಳೆ ಇನ್ನೂ ಸ್ಟಾರ್ಟ್ ಇದೆ. ಅದು ನೀರನ್ನು ನಮ್ಮ ಕೃಷ್ಣಾ ನದಿ ಏನು ಉಸ್ತುವಾರಿ ಇದೆಯಲ್ಲ,